ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 345. ಪ್ರಾಯಶ್ಚಿತ್ತ ಸಂಧಾನದ ವಿರುದ್ಧದಲ್ಲಿ ಅನೇಕರು ತಮ್ಮ ವಿವಿಧ ಮಾರ್ಗಗಳಿಂದ ಮತ್ತು ವಿವಿಧ ಉದ್ದೇಶಗಳಿಂದ ದೇವರ ವಿರುದ್ಧವಾಗಿ ಮತ್ತು ಪ್ರಾಯಶ್ಚಿತ್ತ ಸಂಧಾನದ ಕಾರ್ಯಗಳ ವಿರುದ್ಧವಾಗಿ ಮಹಾವಿರೋಧಿಯೊಂದಿಗೆ ಸಹಕರಿಸುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಮೊದಲಿಗರ ಬಗ್ಗೆ ನಾವು ಹೇಳುವುದಾದರೆ ವೇಶ್ಯಾಗೃಹ, ನೃತ್ಯಗೃಹ, ಜೂಜಿನ ಅಡ್ಡೆ ಮುಂತಾದವುಗಳನ್ನು ನಡೆಸುವವರು, ವಿಗ್ರಹಾರಾಧಕರು, ಮಧ್ಯಸ್ಥಿಕರು, ಮಂತ್ರವಾದಿಗಳು ಮತ್ತು ಪೂಜಾರಿಗಳು, ಇವರುಗಳೇ ಹೆಚ್ಚಿನವರೆಂದು ಹೇಳಬಹುದು. ಆದರೆ ನಾವು ತಿಳಿದುಕೊಳ್ಳಲು ಪ್ರಯಾಸ ಪಡುತ್ತಿರುವ ದೇವರ ದೃಷ್ಟಿಕೋನದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಕಂಡುಬರುತ್ತದೆ. ನಾಗರಿಕ ದೇಶದಲ್ಲಿ ವಿಚಾರವಂತ ನಾಯಕರುಗಳು ಎನಿಸಿಕೊಳ್ಳುವವರು ಮತ್ತು ಸತ್ಯ ಪ್ರಕಾಶದ ಹೆಸರಿನಲ್ಲಿ ಮಾತ್ರವೇ ಸೇವಕರಾಗಿದ್ದು ನಿಜವಾಗಿ ಅದನ್ನು ವಿರೋಧಿಸುವವರು ದೇವರ ದೃಷ್ಟಿಯಲ್ಲಿ ದೊಡ್ಡ ಜವಾಬ್ದಾರಿ ಹೊಂದಿದ್ದು ತಮಗೆ ತಿಳಿಯದಂತೆ ಸೈತಾನನ ಈ ಲೋಕದ ಸಾಧನವಾಗಿದ್ದಾರೆ. ನೀವು ಈ ಕಾರ್ಯವನ್ನು ತಿಳಿಯದೇ ಮಾಡಿದರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೇ ಮಾಡಿದರು. ಅಪೋಸ್ತಲರ ಕೃತ್ಯಗಳು 3:17. ಸುವಾರ್ಥಯುಗದ ಕಾಲವೆಲ್ಲ ಸತ್ಯಪ್ರಕಾಶದ ಸಂಪರ್ಕದಲ್ಲಿದ್ದ ಮತ್ತು ಈ ಯುಗಾಂತ್ಯ ಕಾಲದಲ್ಲಿರುವ ಅನೇಕರ ಬಗ್ಗೆ ನಮ್ಮ ನಿರೀಕ್ಷೆ ಏನೆಂದರೆ ಅದಕ್ಕೆ ಅವರ ವಿರೋಧವು. ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದವರ ಬಗ್ಗೆ ಅಪೋಸ್ತಲನ್ನು ಪ್ರಕಟಿಸಿ ಹೇಳುವಂತೆ ನೀವು ಈ ಕಾರ್ಯವನ್ನು ತಿಳಿಯದೇ ಮಾಡಿದರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೇ ಮಾಡಿದರು. ಅಪೋಸ್ತಲರ ಕೃತ್ಯಗಳು 3:17 ಎಂಬ ಮಾತುಗಳಿಗೆ ಅನುಸಾರವಾಗಿ ಕಡೇ ಪಕ್ಷ ಭಾಗಶಃ ಕುರುಡುತನದಾಗಿದೆ. ಈ ದೃಷ್ಟಿಕೋನದಿಂದ ನಾವು ಸತ್ಯದ ಉಗ್ರ ವಿರೋಧಿಗಳಲ್ಲಿ ಕೆಲವರ ಬಗ್ಗೆ, ಅಂದರೆ ಎವಲ್ಯೂಷನಲಿಸ್ಟ್, ಥಿಯೋಸಾಫಿಸ್ಟ್, ಸ್ಪಿರಿಚುಯಲಿಸ್ಟ್, ಕ್ರಿಶ್ಚಿಯನ್ ಸೈಂಟಿಸ್ಟ್ಸ್, ರೋಮನಿಸ್ಟ್, ಪ್ರೊಟೆಸ್ಟೆಂಟ್ಸ್, ಇವುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆಯನ್ನು ಇಡಬಹುದಾಗಿದೆ. ಪ್ರಸ್ತುತವಾದ ಈ ಸತ್ಯದಿಂದ ಜ್ಞಾನೋದಯಗೊಂಡಿದ್ದರೂ ತಾವು ಏನೋ ಆಗಬೇಕೆಂಬ ಆಕಾಂಕ್ಷೆ. ಆದರೆ ತಮ್ಮ ಈ ಅಭಿಲಾಷೆಯಲ್ಲಿ ತೋರಿಬರುವ ಮತ್ಸರ ಮತ್ತು ಹೆಮ್ಮೆಯ ಕಾರಣ ದೇವರ ಕಾರ್ಯಗಳಿಗೆ ವಿರೋಧವಾಗಿರುವವರ ಭವಿಷ್ಯದ ಬಗ್ಗೆ ನಮ್ಮ ನಿರೀಕ್ಷೆಯು ಅಗತ್ಯವಾಗಿ ಬಹಳ ಕಡಿಮೆಯದಾಗಿರುತ್ತದೆ. ಅಂತಹವರು ಏಕತತ್ವವಾದ ಎಂಬ ತಪ್ಪಿಗೆ ಸಾಮಾನ್ಯವಾಗಿ ಬಿದ್ದು ಹೋಗುತ್ತಾರೆ ಮತ್ತು ಕರ್ತನ ಪ್ರಸನ್ನತೆ ಬಗ್ಗೆ, ಆತನ ಈಡುಬಲಿಯ ಬಗ್ಗೆ ಅಂಧರಾಗಿ ಬಿಡುತ್ತಾರೆ. ಇವರ ಬಗ್ಗೆ ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ. ಆದಾಗ್ಯೂ ಅವರ ಪರವಾಗಿ ಅಂಜಿಕೊಂಡು ಅವರ ಪ್ರಕರಣದಲ್ಲಿ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮನ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರೂ ಆಗಿದ್ದಾರೆ. ಇಬ್ರಿಯ 6:4-6 ವಚನಗಳು ಅವರಿಗೆ ಅನ್ವಯಿಸುವಂತಹ ಈ ದೇವರ ವಾಕ್ಯವನ್ನು ಗಮನಿಸಬೇಕು. ಈ ವಾಕ್ಯಗಳನ್ನು ನೆರವೇರಿಸುವುದು ಮತ್ತು ಅಂತಹ ಫಲವಿಲ್ಲದ ಅಂಧಕಾರದ ಕಾರ್ಯಗಳೊಡನೆ ಕೈ ಜೋಡಿಸುವುದು, ಬದಲಾಗಿ ಅದನ್ನು ಆಕ್ಷೇಪಿಸುವುದು ಮತ್ತು ಅಪೋಸ್ತಲನ ಬೋಧನೆಗಳಿಗೆ ಅನುಸಾರವಾಗಿ ನಡೆಯದವರಿಂದ ಸಂತರುಗಳಿಗೆ ಒಮ್ಮೆ ದೊರೆತ ನಂಬಿಕೆಯನ್ನು ಅಥವಾ ಅದರ ಉತ್ಸಾಹವನ್ನಾದರೂ ಕಾಪಾಡಿಕೊಳ್ಳಲಾಗದವರಿಂದ ದೂರ ಸರಿಯುವುದೇ ನಮ್ಮ ಕೆಲಸವಾಗಿದೆ. ಯಾಕೆಂದರೆ ಅಂತಹವರೆಲ್ಲರೂ ಸೈತಾನನ ಕಡೆಯವರಾಗಿದ್ದಾರೆ ಮತ್ತು ಅವರು ದೇವರ ಮತ್ತು ಆತನ ಪ್ರಾಯಶ್ಚಿತ್ತ ಸಂಧಾನ ಮತ್ತು ಈಡುಬಲಿ, ಇವುಗಳು ಕೇಂದ್ರ ಬಿಂದುವಾಗಿರುವ ಆತನ ಯೋಜನೆಗಳಿಗೆ ವಿರುದ್ಧವಾಗಿದ್ದಾರೆ. 2 ಪೇತ್ರ 2:21, 2 ಥೆಸಲೋನಿಕ 3:6 ಮತ್ತು ಯೂದ 3. ಎಲ್ಲ ಕಡೆಯಿಂದ ಸುತ್ತಿಕೊಳ್ಳುವ ಪಾಪದ ಬಗ್ಗೆ ಈ ಪ್ರಸ್ತಾಪವನ್ನು ಪರಿಗಣಿಸುವಾಗ ಅಡವಿಯಲ್ಲಿ ನಮ್ಮ ಕರ್ತನಿಗುಂಟಾದ ಶೋಧನೆಗಳು ನಮಗೆ ನೂತನ ಸೃಷ್ಟಿಗಳು ಒಳಗಾಗಬಹುದಾದ ಎಲ್ಲ ಶೋಧನೆಗಳನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಮುಂದಿನ ಶೀರ್ಷಿಕೆ ವಿರೋಧಿಯ ಆಕ್ರಮಣಗಳು, ಬೆಸೆಟ್ಮೆಂಟ್ಸ್ ಆಫ್ ದಿ ಅಡ್ವರ್ಸರಿ. ದೇಹದ ಹಂಬಲಗಳೊಂದಿಗೆ ಏಕರೂಪ ತಾಳುವಂತೆ ಕಂಡುಬರುವ ವಿರೋಧಿಯ ಒಂದು ಆಕ್ರಮಣವೆಂದರೆ ನೂತನ ಸೃಷ್ಟಿಗಳ ಎಲ್ಲ ಲೌಕಿಕ ಹಿತಾಸಕ್ತಿಗಳು ಕೈಗೂಡುವಂತೆ ಅವುಗಳು ದೈವ ರಕ್ಷಣೆಯ ಅಡಿಯಲ್ಲಿ ಇರತಕ್ಕದ್ದು ಎಂಬುವಂತಹ ವಾದ.
ಹೇಗೂ ಇದು ಸ್ವಾಭಾವಿಕ ಮಾನವನ ತರ್ಕವಾಗಿದ್ದು ಇದಕ್ಕೆ ನೂತನ ಸೃಷ್ಟಿಯ ತೀರ್ಮಾನಕ್ಕೆ ಮಾರ್ಗದರ್ಶಿಯಾಗಬಹುದಾದ ಯಾವುದೇ ದೇವರ ವಾಕ್ಯದ ಬೆಂಬಲವೂ ತೋರಿಬರುವುದಿಲ್ಲ. ಪ್ರಾಕೃತ ಮನುಷ್ಯನ ಅಂಗೀಕಾರದ ನಿಕಟ ಸಂಬಂಧ ಮತ್ತು ಜೊತೆ ಬಾಧ್ಯಸ್ಥಿಕೆ ಎಂಬ ಭವಿಷ್ಯದಲ್ಲಿ ವಾಗ್ದಾನವು ಲೌಕಿಕ ಸಂಗತಿಗಳ ಬಗ್ಗೆ ಇರುವ ಎಲ್ಲ ಆಶೀರ್ವಾದಗಳನ್ನು ರಕ್ಷಣೆ ಮತ್ತು ಕೃಪೆ ಇವುಗಳನ್ನು ಸಹ ತನ್ನೊಂದಿಗೆ ಹೊತ್ತು ಸಾಗಬೇಕೆಂದು ಆಗ್ರಹಪಡಿಸುತ್ತಾನೆ. ಮುಖ್ಯವಾದ ವಾದವಿರುವುದು ಆರೋಗ್ಯದ ಬಗ್ಗೆ. ಪ್ರತಿಷ್ಠೆಗೊಂಡ ನಮ್ಮ ಮರ್ತ್ಯ ಶರೀರವು ಯಾಕೆ ಕಾಯಿಲೆಗೊಳಗಾಗಬೇಕು? ನೋವನ್ನು ಏಕೆ ಅನುಭವಿಸಬೇಕು? ದೇವರು ಖಂಡಿತವಾಗಿಯೂ ಯಾವುದೇ ಬಾಧೆ ಅಥವಾ ನೋವನ್ನು ಕಳುಹಿಸಿಕೊಡುವುದಿಲ್ಲ. ಆದುದರಿಂದ ಅದು ಪಿಶಾಚನ ಕಾರ್ಯವೇ ಇರಬೇಕು. ಇವುಗಳಲ್ಲಿ ಇವರು ವಾದಗಳು ವಿರೋಧಿಯಾಗಿದ್ದರೆ ಇವುಗಳಿಗೆ ಲಕ್ಷ್ಯ ನೀಡುವುದು ಮತ್ತು ಅವುಗಳಿಂದ ಬಿಡುಗಡೆ ಹೊಂದಿಕೊಳ್ಳುವಂತೆ ಪ್ರಾರ್ಥಿಸುವುದು ದೈವಿಕ ಅನಾಧಾರಣೆಯಾಗಿರುವುದಿಲ್ಲವೇ ಎಂಬುವಂಥದ್ದೇ.